नमस्कार नानु पृथ्वीराज आर्नहल्ली सूर्ययान के सज्जागिदे इस्रो हेगिरलिदे सूर्यन अध्ययन आदित्य एल्वन कार्याचरणे हेगिरुत्ते इस्रो सूर्य शिकारी बाह्याकाश क्षेत्र तन्नदे आदंत शक्तियन्नु प्रूव माडिदे आलरेडी भारत चंद्रयान 3 ಇತಿಹಾಸವನ್ನ ಬರೆಯುವ ಮುಖಾಂತರ ಈಗಾಗಲೇ ತನ್ನ ಶಕ್ತಿ ಏನು ಅನ್ನುವಂತದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿರುವಂತದ್ದು ಭಾರತ ಈಗ ಮತ್ತೊಂದು ಸಾಹಸಕ್ಕೆ ಇನ್ನೊಂದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಭಾರತ ಹೊರಟಿದೆ ಇಸ್ರೋ ಹೊರಟಿರುವಂತದ್ದು ಸೂರ್ಯ ಶಿಕಾರಿಗೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೂರ್ಯನ ಶಿಕಾರಿಗೆ ಹೊರಡಲಿದೆ ನೌಕೆ ಯಾವ ರೀತಿಯಾಗಿ ಅಲ್ಲಿ ಅಧ್ಯಯನವನ್ನ ಮಾಡಲಾಗುತ್ತೆ ಯಾವ ಕಾರಣಕ್ಕೋಸ್ಕರ ಅಧ್ಯಯನವನ್ನ ಮಾಡಲಾಗ್ತದೆ ಇದರ ಪ್ರಾಮುಖ್ಯತೆ ಮತ್ತೆ ಅದರ ಮಹತ್ವ ಇದೆಲ್ಲದರ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇಡ್ತಾ ಹೋಗ್ತೀವಿ ನಮ್ಮ ಜೊತೆ ವಿಜ್ಞಾನಿಗಳು ಕೂಡ ಬಂದು ಜಾಯಿನ್ ಆಗ್ತಾರೆ ಅದೆಲ್ಲದಕ್ಕೂ ಮುಂಚೆ ಕೆಲವೊಂದು ಅಪ್ಡೇಟ್ಸ್ ಇದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಂದ್ರಯಾನ ಬಳಿಕ ಈಗ ಇಸ್ರೋ ಸೂರ್ಯ ಶಿಕಾರಿಗೆ ಹೊರಟಿರುವಂತದ್ದು ಆದಿತ್ಯ L1 ನೌಕೆಯ ಉಡ್ಡಯನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಶ್ರೀಹರಿಕೋಟಾದಿಂದ ಬೆಳಗ್ಗೆ 11:50 ಕ್ಕೆ ಉಡ್ಡಯನ ಆಗಲಿರುವಂತದ್ದು ನೌಕೆ ಭಾರತ ಕೈಗೊಳ್ಳತಾ ಇರುವಂತ ಮೊದಲ ಸೂರ್ಯಯಾನ ಇದು ಯಾವುದೇ ದೇಶವೂ ಹೋಗಿರದಂತ ಸ್ಥಳಕ್ಕೆ ಈಗ ಭಾರತ ಹೋಗ್ತಾ ಇದೆ ಭಾರತ ಕೈಗೊಳ್ಳತಾ ಇರುವಂತ ಮೊದಲ ಸೂರ್ಯಯಾನ ಅದಕ್ಕೆ ಇವತ್ತು ಕ್ಷಣಗಣನೆ ಆರಂಭವಾಗಿದೆ 125 ದಿನಗಳ ಬಳಿಕ L1 ಗೆ ತಲುಪುತ್ತೆ ಆದಿತ್ಯ ನೌಕೆ 7 ಪೇಲೋಡ್ ಗಳನ್ನು ಹೊತ್ತು ಸಾಗಲಿರುವಂತದ್ದು ನೌಕೆ ಸೂರ್ಯನ ಮೇಲಿನ ಗುರುತ್ವಾಕರ್ಷಣೆ ತಾಪಮಾನ ಸೂರ್ಯನ ಮೇಲ್ಮೈ ಬದಲಾವಣೆ ಮಾರ್ಗಗಳು ಹೀಗೆ ಸೂರ್ಯನ ಬಗ್ಗೆ ಆದಿತ್ಯ L1 ಅಧ್ಯಯನವನ್ನ ಮಾಡಲಿರುವಂತದ್ದು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುತೂಹಲ ಆ ಕೌತುಕತೆ ಅನ್ನುವಂತದ್ದು ಇದೆಯಲ್ಲ ಅದೆಲ್ಲವನ್ನೂ ಕೂಡ ಅಧ್ಯಯನ ಮಾಡುವಂತ ನಿಟ್ಟಿನಲ್ಲಿ ಇಸ್ರೋ ಆದಿತ್ಯ L1 ನೌಕೆಯನ್ನ ಕಳಿಸ್ತಾ ಇರುವಂತದ್ದು ಇದು ಮತ್ತೊಂದು ಸಾಹಸ ಚಂದ್ರನಿಗಿಂತ 4 ಪಟ್ಟು ದೂರ ಇದು ಸೂರ್ಯನತ್ತ ಕಳಿಸ್ತಾ ಇರುವಂತದ್ದು ಸೂರ್ಯನ ಹತ್ತಿರನೂ ಹೋಗ್ತಾ ಇಲ್ಲ ಸೂರ್ಯ ಇರುವಂತದ್ದು 15 ಕೋಟಿ ಲಕ್ಷ ಕಿಲೋಮೀಟರ್ ದೂರ ಇರುವಂತದ್ದು 15 ಕೋಟಿ ಕಿಲೋಮೀಟರ್ ದೂರ ಇದೆ ಅದರಲ್ಲಿ ಈಗ ದೂರ ಹೋಗ್ತಾ ಇರುವಂತದ್ದು 15 ಲಕ್ಷ ಕಿಲೋಮೀಟರ್ ದೂರ 1% ಅಷ್ಟು ದೂರ ಹೋದಂಗ ಆಗ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಇದೆಯಲ್ಲ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಲುವಂತ ನಿಟ್ಟಿನಲ್ಲಿ ಇಸ್ರೋ ಪ್ರಯತ್ನದ ಭಾಗ ಇದು ಈ ಅಧ್ಯಯನದ ಮಹತ್ವ ಆಗಿರಬಹುದು ಯಾವ ಕಾರಣಕ್ಕೋಸ್ಕರ ಕಳಿಸಲಾಗ್ತದ ಈ ಪೇಲೋಡ್ ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಏನನ್ನೆಲ್ಲ ಅಧ್ಯಯನ ಮಾಡುತ್ತೆ ಅನ್ವೇಷಣೆಯನ್ನ ಮಾಡುತ್ತೆ ಇದು ಭಾರತಕ್ಕೆ ಎಷ್ಟು ಮಟ್ಟಿಗೆ ಮಹತ್ವವನ್ನ ತಂದು ಕೊಡ್ತಾ ಇರುವಂತದ್ದು ಬರಿ ನಾಟ್ ಓನ್ಲಿ ಭಾರತ ಭೂಮಿಯ ಉಳಿವಿಗಾಗಿನೇ ಈ ಒಂದು ಶಿಕಾರಿ ಇದೆಯಲ್ಲ ಸೂರ್ಯ ಶಿಕಾರಿ ಇದು ತುಂಬಾ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾತನಾಡ್ತಾ ಹೋಗೋಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮ ಜೊತೆ ಇಸ್ರೋದ ಮಾಜಿ ವಿಜ್ಞಾನಿಗಳೆಲ್ಲರೂ ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ ಅವರನ್ನ ಮಾತನಾಡ್ತಾ ಹೋಗ್ತೀನಿ ಒಂದು 3 ಜನ ಜಾಯಿನ್ ಆಗ್ತಾರೆ ಮಾಜಿ ವಿಜ್ಞಾನಿಗಳು ಆದರೆ ಅದಕ್ಕೂ ಮುಂಚೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿಯಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ನಾನು ರಾಘವೇಂದ್ರ ಗುಡಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ರಿ ನೀವು ಯಾವ್ಯಾವ ರೀತಿಯಾಗಿರುತ್ತೆ ಅನ್ವೇಷಣೆ ಅಂತ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂತದ್ದು ಇದೆಲ್ಲವೂ ಕೂಡ ಚಾಲೆಂಜ್ ಯಾವುದೇ ಕೌತುಕತೆ ಬಗ್ಗೆ ಗೊತ್ತಿರದಂತ ಒಂದು ಗ್ರಹದ ಬಗ್ಗೆ ತಿಳ್ಕೊಳ್ಳಬೇಕು ಅಂದ್ರೆ ಅದು ಬಿಗ್ಗೆಸ್ಟ್ ಚಾಲೆಂಜ್ ಆ ಸಾಹಸವನ್ನ ಮಾಡ್ತಾನೆ ಬರ್ತಾ ಇದೆ ದಿನೇ ದಿನೇ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವ ಮುಖಾಂತರ ಇಸ್ರೋ ಮತ್ತೊಂದು ಸಾಧನೆಯನ್ನ ಮಾಡ್ತಾ ಇರುವಂತದ್ದು ಈ ಬಾರಿಯ ಸೂರ್ಯ ಶಿಕಾರಿಯ ಕೀ ಚಾಲೆಂಜಸ್ ಅಂತ ನೋಡೋದಾದ್ರೆ ಗುಡಿ ಪೃಥ್ವಿ ನಾವೆಲ್ಲ ಗಮನಿಸ್ತಾ ಇರ್ತೀವಿ ನಮ್ಮ ದೈನಂದಿನ ಮಾತುಗಳಲ್ಲಿ ನಮ್ಮ ಹಳ್ಳಿಗಳಲ್ಲೂ ಕೂಡ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂದ್ರೆ ಏ ನೀನ್ ಸೂರ್ಯನ ಬೆಳಕಿಗೆ ಹೋಗೋದಿಲ್ಲಪ್ಪ ನೀನ್ ಸೂರ್ಯನ ಹತ್ರ ಸ್ವಲ್ಪ ಬೆಳಕಿನಲ್ಲಿ ಇರು ಬೆಳಗ್ಗೆ ಅದು ಬೆಳಗಿನ ಜಾವ ಬೆಳಕಿನಲ್ಲಿ ಇರು ಅಂತಾರೆ ಜೊತೆಗೆ ಯಾವ್ದಾದ್ರು ಗಿಡಗಳು ಬಾಡ್ತಾ ಇದಾವೆ ಅಂದ್ರೆ ಬಹುತೇಕವಾಗಿ ಅಲ್ಲಿ ಸೂರ್ಯನ ಬೆಳಕು ಸರಿಯಾಗಿ ಬರ್ತಿಲ್ಲ ಅದಕ್ಕೆ ಗಿಡಗಳು ಬಾಡ್ತಾ ಇದಾವೆ ಸೂರ್ಯನ ಬೆಳಕು ಸರಿಯಾಗಿ ಬರೋ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳ್ತಾರೆ
ಯಾಕೆ ಇಷ್ಟು ಸೂರ್ಯನ ಬಗ್ಗೆ ನಾವು ಮಾತುಗಳನ್ನು ಆಡು ಮಾತುಗಳಲ್ಲೂ ಬಂತು, ಕೃಷಿಯಲ್ಲೂ ಬಂತು, ಜೊತೆಗೆ ನಾವು ದೈನಂದಿನ ಬದುಕಿನಲ್ಲೂ ಬಂತು. ಅದನ್ನೇ ವೈಜ್ಞಾನಿಕವಾಗಿ ನೋಡಿದಾಗ ವಿಟಮಿನ್ ಡಿ ಕಡಿಮೆ ಆಗ್ತಾ ಇದೆ, ಹೀಗಾಗಿ ಸೂರ್ಯನ ಬೆಳಕಿನಲ್ಲಿ ಪ್ರತಿದಿನ ಕನಿಷ್ಠ 1 ಗಂಟೆ ಆದ್ರೂ ಇರಬೇಕು ಅಂತ ವೈದ್ಯ ಲೋಕ ಕೂಡ ಹೇಳುತ್ತೆ. ಈ ಸೂರ್ಯನಿಂದ ಕಾರಣದಿಂದಾಗಿ ಅಲ್ಲಿ ಒಂದು ಈ ಫೋಟೋಜೆನಿಸಿಸ್ ಪ್ರಕ್ರಿಯೆ ಆಗುತ್ತೆ, ಆ ಕಾರಣದಿಂದಾಗಿ ಆಕ್ಸಿಜನ್ ಉತ್ಪಾದನೆ ಆಗುತ್ತೆ, ಜೊತೆಗೆ ಸರಿಯಾದ ರೀತಿಯಲ್ಲಿ ಗಿಡಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಹೀಗಾಗಿ ಸೂರ್ಯ ಬೇಕು ಅಂತ ಕೂಡ ವಿಜ್ಞಾನ ಹೇಳ್ತಾ ಹೋಗುತ್ತೆ. ಯಾಕೆ ಇಷ್ಟು ಸೂರ್ಯ ಮಹತ್ವವನ್ನು ಪಡ್ಕೊಳ್ತಾನೆ ಅಂದ್ರೆ, ನಾವು ಹುಟ್ಟಿನಿಂದ ಕೊನೆಯವರೆಗೂ ಕೂಡ ಪ್ರತಿಯೊಂದು ಘಟ್ಟದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಮನುಷ್ಯನಿಗೂ ಕೂಡ ಸೂರ್ಯ ಬೇಕು, ಈ ಭೂಮಿಗೂ ಕೂಡ ಸೂರ್ಯ ಬೇಕು, ಪ್ರತಿಯೊಂದು ಜೀವರಾಶಿಗೂ ಕೂಡ ಸೂರ್ಯ ಬೇಕೇ ಬೇಕು. ಅಂತ ಸೂರ್ಯನಲ್ಲಿ ಅಂಥದ್ದೇನಿದೆ ಅದನ್ನೇ ನಾವು ಭೂಮಿಯಲ್ಲಿ ಅದೇ ಬೆಳಕನ್ನ ಉತ್ಪಾದನೆ ಮಾಡಿದ್ರೆ ಅಷ್ಟು ಮಹತ್ವ ಇರುತ್ತಾ? ಯಾಕೆ ಇರೋದಿಲ್ಲ? ಅಂಥದ್ದು ಸೂರ್ಯನಲ್ಲಿ ಇರ್ತಕ್ಕಂಥದ್ದಾದ್ರೂ ಏನು, ಯಾವುದು ಆ ಶಕ್ತಿ, ಯಾವುದು ಆ ಕೆಮಿಕಲ್ಸ್ಗಳು, ಏನು ಅಲ್ಲಿ ಸೂರ್ಯನಲ್ಲಿ ನಿಜಕ್ಕೂ ನಡೀತಾ ಇರುವಂತದ್ದು? ಯಾಕಂದ್ರೆ ನಾವು ಸಾಕಷ್ಟು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ, ನಮ್ಮ ವೇದ ಕಾಲದಿಂದಲೂ ಕೂಡ ಸೂರ್ಯನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಈಗ ಆಧುನಿಕ ಯುಗದಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಂದು ದೇಶದ ಬಾಹ್ಯಾಕಾಶ ಸಂಸ್ಥೆಗಳು ಕೂಡ ಸೂರ್ಯನನ್ನ ಅಧ್ಯಯನ ಮಾಡುವಂತ ಪ್ರಕ್ರಿಯೆಯನ್ನ ಪ್ರಯತ್ನವನ್ನ ಪಟ್ಟರು. ಅದರಲ್ಲಿ ಕೆಲವೇ ಕೆಲವು ದೇಶಗಳದು, ಅಮೆರಿಕ ಇರ್ಬೋದು ಅಥವಾ ಅಮೆರಿಕದ ಸಹಯೋಗದಲ್ಲಿ ಮಾಡಿರ್ತಕ್ಕಂಥ ಕೆಲ ಪ್ರಯೋಗಗಳು ಇರ್ಬೋದು, ಅಂತವು ಮಾತ್ರ ಸೂರ್ಯನ ಬಗ್ಗೆ ಕೆಲ ವಿವರಗಳನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯೇ ಹೊರತು ಅದರ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂದಾಗ ಈಗ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದಿಲ್ಲಿ ಬರುವಂತದ್ದು ಅದಕ್ಕೆ ಇರ್ತಕ್ಕಂಥ ವೈಜ್ಞಾನಿಕ ಸವಾಲುಗಳು, ಅತ್ಯಂತ ದೊಡ್ಡ ಮಟ್ಟದ ಸವಾಲುಗಳಿದಾವೆ. ಸೂರ್ಯನನ್ನ ಅಧ್ಯಯನ ಮಾಡೋದು ಸುಲಭ ಅಲ್ಲ. ನಾವು ಇವತ್ತು ಚಂದ್ರನ ಅಧ್ಯಯನ ಮಾಡೋದು, ಅದರಲ್ಲೂ ಚಂದ್ರನ ದಕ್ಷಿಣ ಧ್ರುವದಲ್ಲಿನೇ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇಲ್ಲಿವರೆಗೂ ಮನುಷ್ಯರಿಗೆ ಅಥವಾ ಯಾವುದೇ ಒಂದು ಉಪಗ್ರಹಗಳಿಗೆ. ಆ ಒಂದು ಸಾಧನೆಯನ್ನ ಭಾರತ ಮೊಟ್ಟ ಮೊದಲೇ ಮಾಡಿದಂತದ್ದು. ಭಾರತ ಚಂದ್ರನ ಮೇಲೆ ಕಾಲಿಟ್ಟಂತ 4ನೇ ರಾಷ್ಟ್ರ ಆಗಿದ್ರು, ಈ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟಿರ್ತಕ್ಕಂಥ ಮೊದಲ ರಾಷ್ಟ್ರ ಆಗಿರ್ತಕ್ಕಂಥದ್ದು ಭಾರತ. ಅಷ್ಟು ಕಠಿಣ, ಕೇವಲ 84,000 ಕಿಲೋಮೀಟರ್ ದೂರ ಇರತಕ್ಕಂಥ ಚಂದ್ರನಲ್ಲೇ ಇದೆ. ಇನ್ನ ಸುಮಾರು 150,000 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಚಂದ್ರನಲ್ಲಿರ್ತಕ್ಕ ಅಂದ್ರೆ ಈ ಸೂರ್ಯನಲ್ಲಿರ್ತಕ್ಕಂಥ ಆ ಕೌತುಕ ಏನು, ಅದನ್ನ ಅಧ್ಯಯನ ಮಾಡ್ಬೇಕಾದಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ಚಾಲೆಂಜ್ ಅಂದ್ರೆ ಎಲ್ಲಿ ಆ ಒಂದು ಉಪಗ್ರಹಗಳನ್ನ ಸ್ಥಾಪನೆ ಮಾಡಬೇಕು. ನಾವು ನೋಡ್ತಾ ಇದ್ವಿ L1 ಅಂತ ಇದೆ, L2 ಅಂತ ಇದೆ, L3 ಅಂತ ಇದೆ, ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಈ ಒಂದು ಆರ್ಬಿಟ್ಸ್ ಗಳಿದಾವೆ, ಕ್ಷೇತ್ರಗಳಿದಾವೆ, ಅವುಗಳಲ್ಲಿ ಅದನ್ನ ಸ್ಥಾಪನೆ ಮಾಡೋದಾದ್ರೆ ಹೇಗೆ ಅಲ್ಲಿಗೆ ಸ್ಥಾಪನೆ ಮಾಡಬೇಕು ಅನ್ನೋಂಥದ್ದು ಮೊಟ್ಟ ಮೊದಲ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಎರಡನೇ ಚಾಲೆಂಜ್, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೆನ್ಸರ್ಸ್ಗಳು, ಪೇಲೋಡ್ಸ್ಗಳು ಅತ್ಯಂತ ಕಾರ್ವಕ ಆಗಿರ್ತಕ್ಕಂಥದ್ದು, ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಕ್ಕಂಥದ್ದು ಬೇಕು. ಯಾಕಂದ್ರೆ ಸೂರ್ಯನ ಶಾಖವನ್ನ ತಡೆದುಕೊಳ್ಳೋದು ಸುಲಭ ಅಲ್ಲ. ಇದೇ ಭೂಮಿಯ ಮೇಲೇನೆ ನಮಗೆ ಸುಮಾರು 40-50 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಆದ್ರೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ಜನ ಸನ್ಸ್ಟ್ರೋಕ್ ಕಾರಣದಿಂದಾಗಿ ಸಾವನ್ನಪ್ಪುವಂತ ಉದಾಹರಣೆಗಳಿರ್ತವೆ. ಇನ್ನು ಭೂಮಿಯನ್ನ ದಾಟಿ ಹೋದಾಗ ಅಲ್ಲಿ ಓಜನ್ ಲೇಯರ್ ಕೂಡ ಇರೋದಿಲ್ಲ, ಅಲ್ಲಿ ಸೂರ್ಯನ ವಿಕಿರಣಗಳನ್ನ ತಡೆದುಕೊಳ್ಳೋದು ಕೂಡ ಸುಲಭವಾಗಿರ್ತಕ್ಕಂಥದ್ದು ಮಾತಲ್ಲ. ಅಂಥದ್ದು ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್, ಸೂರ್ಯನಿಂದ 135,000 ಕಿಲೋಮೀಟರ್ ಅಂತರದಲ್ಲಿ ಒಂದು L1 ಅಂತಕ್ಕಂಥದ್ದು ಆರ್ಬಿಟ್ ಬರುತ್ತೆ, ಹಾಲೋ ಆರ್ಬಿಟ್ ಇದೆ. ಅಲ್ಲಿ ನಮ್ಮ ಈ ಆದಿತ್ಯ L1 ಸ್ಥಾಪನೆ ಮಾಡ್ಲಾಗ್ತಾ ಇರೋಂಥದ್ದು. ಅಂದ್ರೆ ಇದಕ್ಕೆ ಎಷ್ಟು ಪ್ರಿಸೈಸ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ, ಪರಿಕರಗಳು ಬೇಕಾಗುತ್ತೆ, ವಿಜ್ಞಾನಿಗಳ ಸಾಧನೆ ಬೇಕಾಗುತ್ತೆ, ವಿಜ್ಞಾನಿಗಳ ತಪಸ್ಸು ಬೇಕಾಗುತ್ತೆ. ಇವೆಲ್ಲ ಒಂದು ಚಾಲೆಂಜಸ್ ಗಳನ್ನ ಒಂದು ಒಳಗೊಂಡು ಆ ಚಾಲೆಂಜಸ್ ಗಳನ್ನ ಮೀರಿ ಯಶಸ್ಸನ್ನ ಸಾಧಿಸೋಕೆ L1 ಹೋದ್ರೂ ಕೂಡ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೆನ್ಸರ್ಸ್ ಗಳ ಬಳಕೆ ಮಾಡ್ಕೊಳ್ಬೇಕು, ಅಲ್ಲಿ ಅಧ್ಯಯನ ಮಾಡೋದಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡ್ಬೇಕು ಅಂತ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಭಾರತ 7 ಪೇಲೋಡ್ಸ್ ಗಳನ್ನ ಕಳಿಸ್ತಾ ಇದೆ. ಅದರಲ್ಲಿ 4 ಪೇಲೋಡ್ಗಳ ಕೆಲಸ ಏನಂದ್ರೆ, ಅಂದ್ರೆ 4 ಪರಿಕರಗಳ ಕೆಲಸ ಏನಂದ್ರೆ, ಕೇವಲ ಸೂರ್ಯನ ಬೆಳಕನ್ನ ಅಧ್ಯಯನ ಮಾಡೋದಷ್ಟೇ ಅವುಗಳ ಕೆಲಸ, ಅದನ್ನ ಬಿಟ್ಟು ಬೇರೆ ಏನು ಮಾಡೋದಿಲ್ಲ. 4 ಪರಿಕರಗಳನ್ನ ಸೂರ್ಯನ ಅಧ್ಯಯನ ಮಾಡೋದಕ್ಕೆ ಕಳಿಸ್ಲಾಗ್ತಾ ಇದೆ. ಇನ್ನುಳಿದಂತ 3 ಪರಿಕರಗಳು ಅಂದ್ರೆ 3 ಪೇಲೋಡ್ಸ್ಗಳನ್ನ ಸೂರ್ಯನಲ್ಲಾಗುವಂತ ಬದಲಾವಣೆಗಳ ಬಗ್ಗೆ, ಸೂರ್ಯನ ವಾತಾವರಣದ ಬಗ್ಗೆ ಅಧ್ಯಯನವನ್ನ ಮಾಡೋಕೆ ಕಳಿಸ್ಲಾಗ್ತಾ ಇದೆ. ಇಲ್ಲಿ 4 ಪೇಲೋಡ್ಸ್ಗಳು ಅದರ ಬೆಳಕನ್ನಷ್ಟೇ ಅಧ್ಯಯನ ಮಾಡ್ತಾ ಬಂದ್ರೆ ನಾವು ಇಲ್ಲಿ ಅದರ ಗಂಭೀರತೆಯನ್ನ, ಅದರ ಮಹತ್ವವನ್ನು ಅರ್ಥಕೊಳ್ಬಹುದು ಪೃಥ್ವಿ. ಅಂದ್ರೆ ಸೂರ್ಯನ ಬೆಳಕಿನಲ್ಲಿ ಇರ್ತಕ್ಕಂಥ ಕೌತುಕಮಯವಾಗಿರ್ತಕ್ಕಂಥ ಸಂಗತಿಗಳೇನು, ಅದು ಬೆಳಕು ಹೇಗೆ ಬರುತ್ತೆ, ಅಷ್ಟು ದೂರ ಒಂದು ನಕ್ಷತ್ರ ಅದು ಉರಿತಾ ಇರುತ್ತೆ ನಿರಂತರವಾಗಿ, ಅಲ್ಲಿ ಇರ್ತಕ್ಕಂಥ ಉಷ್ಣಾಂಶವನ್ನ ನಾವು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಒಂದು ಅಂದಾಜಿನ ಪ್ರಕಾರ ಸುಮಾರು 15 ಬಿಲಿಯನ್ ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಸೂರ್ಯನ ಒಳಗಡೆ ಇರುತ್ತೆ. 15 ಬಿಲಿಯನ್ ಡಿಗ್ರಿ ಸೆಲ್ಸಿಯಸ್ ನಾವು ನೋಡ್ತೀವಲ್ಲ, ಇಲ್ಲಿ 35-40 ಡಿಗ್ರಿ ಇದ್ರೇನೆ ನಮಗೆ ತಡೆದುಕೊಳ್ಳಕ್ ಸಾಧ್ಯ ಇಲ್ಲ, 50 ಡಿಗ್ರಿ ಇದ್ರೆ ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಸರಿ ಸುಮಾರಾಗಿ 15 ಬಿಲಿಯನ್ ಅಂದ್ರೆ ಅದರ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಷ್ಣಾಂಶ ಸೂರ್ಯನಲ್ಲಿರುತ್ತೆ. ಆ ಉಷ್ಣಾಂಶವನ್ನ ಆ ನಕ್ಷತ್ರ ಹೇಗೆ ತಡೆದುಕೊಳ್ಳುತ್ತೆ, ಆ ಉಷ್ಣಾಂಶದ ಜೊತೆ ಜೊತೆಗೇನೆ ಅಲ್ಲಿ ಗುರುತ್ವಾಕರ್ಷಣೆ ಹೇಗೆ ಉತ್ಪತ್ತಿ ಆಗುತ್ತೆ, ಆ ಗುರುತ್ವಾಕರ್ಷಣೆ ಕಾರಣದಿಂದಾಗಿ ಇವತ್ತು ಸೌರಮಂಡಲ ಆ ಒಂದು ಅಸ್ತಿತ್ವದಲ್ಲಿದೆ. ನಾವು ಭೂಮಿ ಸರಿಯಾದ ರೀತಿಯಲ್ಲಿ ಇವತ್ತು ಸೂರ್ಯನ ಸುತ್ತ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ, ತನ್ನ ಸುತ್ತ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ, ಗ್ರಹ ಅಂದ್ರೆ
ಉಪಗ್ರಹಗಳು ಕೂಡ ಆಯಾ ಒಂದು ಗ್ರಹಗಳ ಸುತ್ತ ಸುತ್ತೋದಕ್ಕೆ ಸಾಧ್ಯ ಆಗ್ತಾ ಇದೆ. ಬಿಕಾಸ್ ಆಫ್ ಸೂರ್ಯನಲ್ಲಿ ಇರ್ತಕ್ಕಂತ ಅಗಾಧ ಪ್ರಮಾಣದ ಆ ಒಂದು ಗುರುತ್ವಾಕರ್ಷಣೆ ಶಕ್ತಿ, ಅದು ನಿರಂತರವಾಗಿ ಗ್ರಹಗಳನ್ನ ಎಳಿತಾ ಇರುತ್ತೆ. ಆದ್ರೆ ಆ ಗ್ರಹಗಳಲ್ಲಿ ಇರ್ತಕ್ಕಂತ ಗುರುತ್ವಾಕರ್ಷಣೆ ಶಕ್ತಿ ಅದನ್ನು ಕೂಡ ಒಂದು ತನ್ನನ್ನ ತಾನು ಒಂದು ಡಿಸ್ಟೆನ್ಸ್ ನಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಈ ಗುರುತ್ವಾಕರ್ಷಣೆ ಶಕ್ತಿಯ ಆ ಒಂದು ಅಂತರದಲ್ಲಿ ಇರ್ತಕ್ಕಂಥದ್ದು ಏನು, ಅದರ ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಸೂರ್ಯನಲ್ಲಿ ನಿರಂತರವಾಗಿ ಸೌರ ಬಿರುಗಾಳಿ ಬೀಸ್ತಾ ಇರುತ್ತೆ. ಆ ಬಿರುಗಾಳಿ ಹೇಗಿರುತ್ತೆ, ಅದರ ಪರಿಣಾಮಗಳು ಇರ್ತವೆ. ಅಲ್ಲಿ ಸೂರ್ಯನಲ್ಲಿ ಒಂದು ಬಾರಿ ಬಿರುಗಾಳಿ ಬೀಸಿದ್ರು ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ಮೊಬೈಲ್ ಕನೆಕ್ಟಿವಿಟಿಗಳಿಗೆ ದೊಡ್ಡ ಮಟ್ಟದ ಒಂದು ಚಾಲೆಂಜಸ್ ಅನ್ನ ತಂದಿಡುತ್ತೆ. ಅಲ್ಲಿ ದೊಡ್ಡ ಮಟ್ಟದ ಉತ್ಪಾತವಾದ್ರೆ ಭೂಮಿ ಮೇಲೆ ಕಮ್ಯುನಿಕೇಶನ್ ಸಿಸ್ಟಮ್ಗಳೇ ನಾಶವಾಗುವಂತ ಪರಿಸ್ಥಿತಿ ಉಂಟಾದ್ರೂ ನಾವು ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಹಾಗಿದ್ದಾಗ ಒಂದು ವೇಳೆ ಅಂತ ಒಂದು ಪರಿಣಾಮ ಅಲ್ಲಿ ಬೀರುವಂತ ಸಂದರ್ಭ ಬಂದಾಗ ಸೂರ್ಯನಲ್ಲಿ ಅದನ್ನ ಮುಂಚಿತವಾಗಿ ಅರ್ಥೈಸಿಕೊಂಡಾಗ ಭೂಮಿ ಮೇಲೆ ಇರ್ತಕ್ಕಂಥ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಹೇಗೆ ನಾವು ರಕ್ಷಣೆ ಮಾಡ್ಕೊಳ್ಬಹುದು, ಇದರ ಅಧ್ಯಯನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬಿಗ್ಗೆಸ್ಟ್ ಆಗಿರ್ತಕ್ಕಂಥ ಒಂದು ಚಾಲೆಂಜ್. ಅಂದ್ರೆ ಜೊತೆ ಜೊತೆಗೆ ಸೂರ್ಯನ ಕೆನ್ನಾಲಿಗೆ ನಾವು ಅದನ್ನ ಸನ್ ಫ್ಲೇಮ್ಸ್ ಅಂತ ಕರೀಲಾಗುತ್ತೆ. ಅದು ನಿರಂತರವಾಗಿ ಕೆನ್ನಾಲಿಗೆಯನ್ನ ಹೊರಗಡೆ ಸೂಸ್ತಾ ಇರುತ್ತೆ. ಹಾಗೆ ಕೆನ್ನಾಲಿಗೆಗಳು ಬಂದಾಗ್ಲೂ ಕೂಡ ಅದರ ಒಂದು ಉಷ್ಣತೆಯ ಪರಿಣಾಮಗಳು ಎಲ್ಲ ಗ್ರಹಗಳ ಮೇಲಾಗುತ್ತೆ, ಭೂಮಿಯ ಮೇಲೆ ಕೂಡ ಆಗುವಂತದ್ದು. ಇದು ಸೂರ್ಯನ ಅಧ್ಯಯನದಿಂದ ಮಾತ್ರ ತಿಳಿಯುವಂತದ್ದು, ಅರ್ಥವಾಗುವಂತದ್ದು. ಹೀಗಾಗಿ ಆ ಸೂರ್ಯನ ಅಧ್ಯಯನವೂ ಮುಖ್ಯವಾಗುತ್ತೆ. ಆದ್ರೆ ಇವುಗಳನ್ನ ನಾನು ಇಷ್ಟೆಲ್ಲ ವಿವರಗಳನ್ನ ಹೇಳ್ತಿದ್ದೀನಲ್ಲ ಪೃಥ್ವಿ, ಇವುಗಳನ್ನ ದಾಖಲಿಸಬೇಕು. ಹೇಗೆ ದಾಖಲಿಸೋದು? ಅದೇ ಕಾರಣದಿಂದಾಗಿ ಈ ಒಂದು ಸೆನ್ಸರ್ಸ್ ಗಳು ಅಲ್ಲಿ ಕಾರ್ಯವನ್ನ ಮಾಡ್ತವೆ. ಜೊತೆಗೆ ಪ್ರತಿದಿನ 1,440 ಫೋಟೋಗ್ರಾಫಿಗಳನ್ನ ಈ ಒಂದು ಸೆನ್ಸರ್ಸ್ ಗಳು, ನಮ್ಮ ಉಳಿದ 3 ಸೆನ್ಸರ್ಸ್ ಗಳು ಇದಾವಲ್ಲ, ಆ ಒಂದು ಪೇಲೋಡ್ಸ್ ಗಳು ನಿರಂತರವಾಗಿ ಭೂಮಿಗೆ ರವಾನೆ ಮಾಡ್ತಿರ್ತವೆ. ಫೋಟೋಗ್ರಾಫ್ಸ್ಗಳನ್ನ ಕಳಿಸ್ತಾ ಇರುತ್ತೆ. ಜೊತೆಗೆ ಅಲ್ಲಿ ಆಗುವಂತ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನ ಮಾಡಿ ಆ ಒಂದು ಡಾಟಾಗಳನ್ನ ಕೊಡ್ತಾ ಇರುತ್ತೆ. ಈ ಡಾಟಾಗಳು, ಈ ಮಾಹಿತಿಗಳು ಇದಾವಲ್ಲ, ಇದು ನಿಜಕ್ಕೂ ಈ ಒಂದು ಶಕ್ತಿ ಇರ್ತಕ್ಕಂಥದ್ದು. ಈ ಸೂರ್ಯನ ಅಧ್ಯಯನದಿಂದ ಆ ದೂರಗಾಮಿ ಆಗುವಂತ ಪರಿಣಾಮಗಳು ಅನೇಕವಾಗಿದ್ದಾವೆ. ಅದನ್ನ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಶತಮಾನಗಳು ಬೇಕು. ಅಷ್ಟು ಪರಿಣಾಮಗಳು, ಅಷ್ಟು ಉಪಯೋಗಗಳು ಮುಂಬರುವಂತ ದಿನಗಳಲ್ಲಿ ಆಗುತ್ತೆ ಮನುಕುಲಕ್ಕೆ. ಆದ್ರೆ ತಕ್ಷಣದಲ್ಲಿ ಆಗುವಂತ ಪರಿಣಾಮ ಅಥವಾ ಉಪಯೋಗ ಏನು ಇಸ್ರೋಗೆ ಅಥವಾ ಭಾರತಕ್ಕೆ, ಇದಕ್ಕೆ ಸುಮಾರು 400-500 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಲಾಗ್ತಾ ಇದೆ. ಇಷ್ಟು ವಿಜ್ಞಾನಿಗಳು ಹಗಲು ರಾತ್ರಿ ಅನ್ನದೇ ಅದರ ಒಂದು ಯಶಸ್ಸಿಗೆ ಅಧ್ಯಯನಕ್ಕೋಸ್ಕರ ಒಂದು ತಪಸ್ಸನ್ನ ಮಾಡ್ತಿದ್ದಾರೆ. ಅದರ ಪರಿಣಾಮ, ಅದರ ಉಪಯೋಗ ಏನಂದ್ರೆ ಈ ಡಾಟಾಗಳು. ಇವತ್ತಿನ ಸಂದರ್ಭದಲ್ಲಿ ಡಾಟಾ ಇಸ್ ದ ನ್ಯೂ ಫ್ಯೂಯಲ್ ಅಂತ ಒಂದು ಮಾತಿದೆ. ಅಂದ್ರೆ ಕಳೆದ 20ನೇ ಶತಮಾನದಲ್ಲಿ ಈ ಇಂಧನ ಇತ್ತಲ್ಲ, ಈ ತೈಲ ಪ್ರೇರಿತವಾಗಿರ್ತಕ್ಕಂಥ ಇಂಧನ, ಅದು ಪ್ರತಿಯೊಂದು ದೇಶದ ಶಕ್ತಿಯಾಗಿತ್ತು. ಯಾರ ಹತ್ರ ಬಳಿಯಲ್ಲಿ ಇಂಧನ ಇದೆ ಅವ್ರು ಇಡೀ ಪ್ರಪಂಚವನ್ನ ತಮ್ಮ ಕೈ ಬೆರಳುಗಳಲ್ಲಿ ಅಲ್ಲಾಡಿಸ್ತಾ ಇದ್ರು ಅಥವಾ ಅದನ್ನ ಆಟವನ್ನ ಆಡಿಸ್ತಾ ಇದ್ರು. ಆದ್ರೆ ಇವತ್ತಿನ 21ನೇ ಶತಮಾನದಲ್ಲಿ ಡಾಟಾ ಇಸ್ ದ ನ್ಯೂ ಫ್ಯೂವಲ್. ಈ ಡಾಟಾ, ಈ ಮಾಹಿತಿಗಳು, ಇದಕ್ಕೆ ಊಹೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕಷ್ಟು ವ್ಯಾಲ್ಯೂ ಇದೆ. ಅದು ಮಾನಿಟರಿ ಟರ್ಮ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ವ್ಯಾಲ್ಯೂ ಟರ್ಮ್ಸ್ ನಲ್ಲಿ ಇರ್ಬೋದು ಅಥವಾ ಒಂದು ಸ್ಟ್ಯಾಚುರ್ ಟರ್ಮ್ಸ್ ನಲ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಈ ಡಾಟಾಗಳು ಮುಖ್ಯವಾಗ್ತವೆ. ಈ ಡಾಟಾಗಳ ಸಹಾಯದಿಂದನೇ ಮುಂದೆ ಯಾವುದೇ ದೇಶಗಳು ಇರ್ಬೋದು, ಅದು ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಯುರೋಪಿಯನ್ ಯೂನಿಯನ್ಸ್ ಗಳು ಇರ್ಬೋದು, ಇಂಥವರು ಪ್ರತಿಯೊಂದು ಅಧ್ಯಯನವನ್ನ ಸೂರ್ಯನನ್ನ ಮಾಡ್ಬೇಕಾದ್ರೆ ಭಾರತದ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲೇಬೇಕಾಗುತ್ತೆ ಬಿಕಾಸ್ ಆಫ್ ದೀಸ್ ಡಾಟಾಸ್. ಹೀಗಾಗಿ ಇದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು, ಅತ್ಯಂತ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು, ಹೆಮ್ಮೆ ಮೂಡಿಸುವಂತ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಈ ಆದಿತ್ಯ ಎಲ್ವನ್ನ ಯಶಸ್ಸಿಗೆ ಒಂದು ಹಾರೈಕೆಯನ್ನ ಸಲ್ಲಿಸಬೇಕಾದಂತ ಸಂದರ್ಭ ಇದು ಪೃಥ್ವಿ. ಓಕೆ, ಧನ್ಯವಾದ ಗುಡಿ, ನಿಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ವಿಶ್ಲೇಷಣೆಗೆ.